ವಿಷ್ಣುವರ್ಧನ ಕರುಣಾಡಕ್ಕೆ ಸುನಾನನ ಪ್ರೀತಿಯಲ್ಲಿ ಅಂತರೆ ಜನ ಕೇಳ್ಕೊಂಡು ಹೋಗು. ದ್ವಾರಕೀಶ್ ನಿರ್ಮಾಣದ ವಿಷ್ಣುವರ್ಧನ ಚಿತ್ರ ಆರಂಭದಲ್ಲೇ ವಿವಾದ ಹುಟ್ಟುಹಾಕಿತ್ತು. ಆ ಎಲ್ಲಾ ವಿವಾದಗಳ ನಡುವೆಯೂ ಈ ವಾರ ವಿಷ್ಣುವರ್ಧನ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದಾನೆ. ಸಾಕಷ್ಟು ನಿರೀಕ್ಷೆ ಕುತೂಹಲ ಹೊತ್ತು ಬಂದಿರೋ ವಿಷ್ಣುವರ್ಧನ ಚಿತ್ರದ ಕುರಿತ ಕಾರ್ಯಕ್ರಮವೇ ಮೇಕಿಂಗ್ ಆಫ್ ವಿಷ್ಣುವರ್ಧನ. ನಾನು ದಿವ್ಯಶ್ರೀ. 1 2 3 ವಿಷ್ಣುವರ್ಧನ ಕರುಣಾಡಕ್ಕೆ ಸುನಾನನ ಪ್ರೀತಿಯಲ್ಲಿ ಅಂತರೆ ಜನ ಕೇಳ್ಕೊಂಡು ಹೋಗು. ವಿಷ್ಣುವರ್ಧನ ಚಿತ್ರದ ವಿವಾದದ ಬಗ್ಗೆ ಎಲ್ಲರಿಗೂ ಗೊತ್ತು. ಆದರೆ ಈ ಟೈಟಲ್ಗೂ ಸಿನಿಮಾಗೂ ಸಂಬಂಧ ಏನು ಅನ್ನೋದು ಸಿನಿಮಾ ನೋಡಿದವರಿಗೆ ಮಾತ್ರ ಗೊತ್ತು. ಆರಂಭದಿಂದಲೂ ಜನರಲ್ಲಿ ಕುತೂಹಲ ಕೆರಳಿಸಿದ ವಿಷ್ಣುವರ್ಧನ ಚಿತ್ರ ಬರೋಬ್ಬರಿ 1 ವರ್ಷದ ನಂತರ ಪ್ರೇಕ್ಷಕರ ಮುಂದೆ ಬಂದಿದೆ. ಕರ್ನಾಟಕ, ರಾಜಸ್ಥಾನ ಸೇರಿದಂತೆ ಸಾಕಷ್ಟು ಕಡೆ ಚಿತ್ರದ ಚಿತ್ರೀಕರಣ ನಡೆದಿದೆ. ಅದ್ದೂರಿ ವೆಚ್ಚದಲ್ಲಿ ನಿರ್ಮಾಣವಾಗಿರೋ ವಿಷ್ಣುವರ್ಧನ ಚಿತ್ರದ ಶೂಟಿಂಗ್ ಹೇಗೆಲ್ಲ ನಡೀತು ಮತ್ತು ಸಿನಿಮಾದ ಬಗ್ಗೆ ಚಿತ್ರತಂಡದವರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಒಂದೊಂದು ಆಸನೊಂದು ಸಾವಿರ ಕೋಟಿ ಬೇಕು, ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೆಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ ಸುಮಾರು 6 ವರ್ಷದ ಮೇಲೆ ಆಪ್ತ ಮಿತ್ರ ಆದಮೇಲೆ ಈ ಸಿನಿಮಾನ ನಾವು ಮಾಡ್ತಾಯಿದ್ದೀವಿ. ಸೊ ಎಲ್ಲೋ ಒಂದು ಒಳ್ಳೆಯ ಸಿನಿಮಾ ಕೊಡಬೇಕು ಅನ್ನೋ ಯತ್ನಗಳು ನಡೀತಾ ಇದೆ. ಅದು ಸುದೀಪ್ ಆಗ್ಬೋದು, ಭಾವನಾ ಆಗ್ಬೋದು, ಪ್ರಿಯಾಮಣಿ ಆಗ್ಬೋದು, ಸೋನು ಸೂದ್ ಆಗ್ಬೋದು, ಎಲ್ಲೋ ಎಲ್ಲರೂ ಪಾತ್ರಕ್ಕೆ ಸರಿಯಾಗಿ ಹೊಂದುವ ನಟರುಗಳನ್ನು ಹಾಕಿದ್ದೀವಿ. ದ್ವಾರಕೀಶ್ ಚಿತ್ರ ಯಾವತ್ತೂ ಪರದೆಗೆ ಮೋಸ ಮಾಡಿಲ್ಲ. ಪರದೆಗೆ ನಾವು ಮೋಸ ಮಾಡೋದೇ ಇಲ್ಲ. ಪರದೆ ಯಾವ ಕಲಾವಿದನ ಕೇಳುತ್ತೆ ಆ ಕಲಾವಿದನ ಹಾಕ್ತೀವಿ ನಾವು. 1 2 3 ವಿಷ್ಣುವರ್ಧನ ಕರುಣಾಡಕ್ಕೆ ನಾನನ ಪ್ರೀತಿಯಲ್ಲಿ ಅಂತರೆ ಜನ ಕೇಳ್ಕೊಂಡು ಹೋಗು. 1 2 3 ವಿಷ್ಣುವರ್ಧನ ಕರುಣಾಡಕ್ಕೆ ನಾನನ ಪ್ರೀತಿಯಲ್ಲಿ ಅಂತರೆ ಜನ ಕೇಳ್ಕೊಂಡು ಹೋಗು. ಯಾ ಇಟ್ಸ್ ಆಲ್ವೇಸ್ ಗುಡ್ ಟು ಡೂ ಅ ಮೂವಿ ಯು ನೋ ರೈಟ್ ಆಫ್ಟರ್ ಐ ಮೇಡ್ ಅ ಡಬ್ಲ್ಯೂ. So it means they like me, that's what it means. So I'm so happy. It's like I committed this movie when I was doing shooting for Jackie. They sent the synopsis and I went through it, and I even to be very honest, the problem is I don't know much about Kannada industry, like who's the director, producer and all the things. So I went through the synopsis and I felt it's good, and even I heard like this team is very good. ಹಾಡ್ದಂಗೆ ಹಾಡ್ತಾನೆ, ಸರಿಗಮ ಪದ ಪದ್ಯನ ಕಲಿದೆ ಇದ್ರು ಹಾಡ್ತಾನೆ. ಹೇ ವರ್ಧನ, ವಿಷ್ಣು ವರ್ಧನ. ದ್ವಾರಕೀಶ್ ಅವ್ರಿಗೆ ನಾನು ಕದೆ ಹೇಳ್ದಂಗೆ ಅವ್ರು ತುಂಬ ಇಷ್ಟ ಆಯಿತು. ಅವ್ರಿಗೂ ಅವರೇ ನಾನು ಸುದೀಪ್ ಹತ್ರ ಕರ್ಕೊಂಡು ಹೋಯಿತು. ನಾನು ಅವ್ರಿಗೆ ಕದೆ ಹೇಳ್ಬೋದು, ಅವರು ತುಂಬ ಇಷ್ಟ ಆಗಿತ್ತು. ಸೊ ಎಲ್ಲ ಕ್ಯಾರೆಕ್ಟರ್ಸು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಯಿತು. ಸೊ ಒಳ್ಳೆ ಆರ್ಟಿಸ್ಟ್ ಇದಂದರೆ ಸ್ಕ್ರಿಪ್ಟ್ ನೋಡೋಕ್ಕೆ ಚೆನ್ನಾಗಿದೆ ಅಂತ ಅವರು ಡಿಸೈಡ್ ಮಾಡಿ. ನಾನು ಏನು ಹೇಳಿಲ್ಲ, ಇವರು ಬೇಕು ಅವ್ರು ಬೇಕು ಅಂತ ಏನು ಹೇಳಿಲ್ಲ. ನಾನು ಒಳ್ಳೆ ಆರ್ಟಿಸ್ಟ್ ಬೇಕು ಅನ್ನೋದು ನನಗೆ ಅಂತ ನಾನು ಹೇಳ್ತೀನಿ. ದ್ವಾರಕೀಶ್ ಅವರ ಅವರೇ ದ್ವಾರಕೀಶ್ ಸರ್ ಮತ್ತು ಅವರು ಯೋಗಿ ಅವರು ನನ್ನ ಕ್ಲೋಸ್ ಫ್ರೆಂಡು, ಅವರು ಈ ಥರ ಅರೇಂಜ್ ಮಾಡಿ. ಒಂದು ಮಾತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಸುದೀಪ್ ಪ್ರತಿ ನಿಮಿಷದಲ್ಲೂ ನನಗೆ ವಿಷ್ಣುವರ್ಧನನ್ನು ಜ್ಞಾಪಿಸ್ತಾನೆ. ಅವನು ಪಾತ್ರ ಮಾಡ್ತಾಯಿದ್ರೆ ನಿಜವಾಗಲೂ ನನಗೆ ಆ ಹುಡುಗ ಜ್ಞಾಪಕ ಬರ್ತಾನೆ. ಅವನು ಮಾಡೋ ತಮಾಷೆ ಆಗಲಿ ಸೆಟ್ಟಲ್ಲಿ, ಅವನು ನನಗೆ ಚುಡಾಯಿಸೋದಾಗಲಿ, ನನ್ನ ಮಗನಿಗೆ ಚುಡಾಯಿಸೋದಾಗಲಿ, ಎಲ್ಲ ನನಗೆ ನೆನೆಸ್ಕೋತಾ ಇದ್ದರೆ ಎಲ್ಲೋ ವಿಷ್ಣುವರ್ಧನ ನನ್ನ ಬಿಟ್ಟು ಹೋಗಿಲ್ಲ.
ಆ ವಿಷ್ಣುವರ್ಧನ ಈ ದ್ವಾರಕೀಶ್ ಜೊತೆ ಇದ್ದಾನೆ ಅನ್ನೋದು ನನ್ನ ಮನಸ್ಸಲ್ಲಿ ಬರುತ್ತೆ. ಬಿಗಿನಿಂಗ್ಲಿಂದ ಡಿಸ್ಕಷನ್ ಸೈಡ್ಲಿಂದ ಮತ್ತು ಶೂಟಿಂಗ್ ಸ್ಟಾರ್ಟ್ ಬಂದಾಗ ಅವರು ಎವ್ರಿ ಮಿನಿಟ್ ದೇ ಆರ್ ಸಪೋರ್ಟಿಂಗ್ ಮೀ. ಸೊ ಪ್ರೊಡ್ಯೂಸರ್ ಸೈಡ್ನ ಮತ್ತು ಅವರು ಸುದೀಪ್ ಸರ್, ಈ ಥರ ಆರ್ಟಿಸ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ನನಗೆ ಗೊತ್ತಿಲ್ಲ, ಅದೇ ಗೊತ್ತಾಗಬೇಕಾದ್ರೆ ನನಗೆ ತುಂಬ ಖುಷಿಯಾಯಿತು. ಇಟ್ಸ್ ಈಸ್ ಅ ಸಚ್ ಅ ಗ್ರೇಟ್ ಆರ್ಟಿಸ್ಟ್ ಆ್ಯಂಡ್ ನನಗೆ ಒಳ್ಳೆ ಅದಿಷ್ಟ ಇದೆ ಅಂತ ನಾನು ಅಂದ್ಕೊಂಡೆ. ಯಾರವನು ವಿಷ್ಣುವರ್ಧನ ಕರುನಾಡ ಕಿಂಗ್ ನಾರಣ ಪ್ರೀತಿಯಲ್ಲಿ ಅಂತಾರೆ ಜನ ಕೇಳ್ಕೊಂಡು ಹೋಗೋ. ವಿಷ್ಣುವರ್ಧನ ಚಿತ್ರದ ಮತ್ತಷ್ಟು ಮೇಕಿಂಗ್ ದೃಶ್ಯಗಳನ್ನ ನೋಡೋಣ ಚಿಕ್ಕ ಬ್ರೇಕ್ ನಂತರ. 1 2 3 ವಿಷ್ಣುವರ್ಧನ ಕರುನಾಡ.